ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ರಾಜ್ಯ ಪ್ರವಾಸ ಯಾದಗಿರಿ ಜಿಲ್ಲೆಗೆ ಆಗಮಿಸಿತ್ತು. ರಾಜ್ಯ ಸರ್ಕಾರದ ಸಾಧನಾ ಸಮಾವೇಶದ ಮೂಲಕ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಜೊತೆಗೆ ಶಹಾಪುರದಲ್ಲಿ ನಡೆದ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ಸಾವಿರಾರು ಕಾರ್ಯಕರ್ತರು ಆಗಮಿಸಿದರು. ಉತ್ತರ ಕರ್ನಾಟಕದಲ್ಲಿ ಮೊಳಗಿದೆ ಕಾಂಗ್ರೆಸ್ ರಣಕಹಳೆ. ಅಭಿವೃದ್ಧಿ ಕಾಮಗಾರಿಗಳಿಗೆ ಸಿಎಂರಿಂದ ಭರ್ಜರಿ ಚಾಲನೆ. 2018 ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಎಲ್ಲಾ ಪಕ್ಷಗಳ ರಾಜಕೀಯ ಚಟುವಟಿಕೆಗಳು ಗರಿಗೆದರಿವೆ. ರಾಜ್ಯ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಗಿರಿನಾಡು ಯಾದಗಿರಿ ಜಿಲ್ಲೆಗೆ ಭೇಟಿ ನೀಡಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಸುರಪುರ ತಾಲೂಕಿನ ಹುಣಸಗಿ ಹಾಗೂ ಗುರುಮಠಕಲ್ ಪಟ್ಟಣದಲ್ಲಿ ಸರ್ಕಾರದ ಅಭಿವೃದ್ಧಿ ಕಾರ್ಯಗಳನ್ನು ಜನರಿಗೆ ಮನವರಿಕೆ ಮಾಡಿಕೊಡುವ ಸಲುವಾಗಿ ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ವೇಳೆ ಸಮಾವೇಶದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಕಳೆದ 4.5 ವರ್ಷಗಳಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಕೈಗೊಂಡ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡಿದೆ. ಸುರಪುರ ವಿಧಾನಸಭಾ ಕ್ಷೇತ್ರದ ಹುಣಸಕೆ ಪಟ್ಟಣದಲ್ಲಿ 100.9 ಕೋಟಿ ವೆಚ್ಚ ಹಾಗೂ ಯಾದಗಿರಿ ತಾಲೂಕಿನ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 577 ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ಶಂಕುಸ್ಥಾಪನೆ ಮಾಡಿದರು. ಬೆಂಕಿ ಹಚ್ಚಬೇಕು, ಲಾಠಿ ಚಾರ್ಜ್ ಮಾಡಿಸ್ಬೇಕು, ಟಿಯರ್ ಗ್ಯಾಸ್ ಮಾಡಿಸ್ಬೇಕು, ಗೋಲಿ ಬಾರ್ ಮಾಡಿಸ್ಬೇಕು, ಹಿಂದೂ ಮುಸಲ್ಮಾನರು ಬೇರೆ ಬೇರೆ ಆಗಾಗ ಮಾಡಬೇಕು, ಆ ಮೂಲಕ ನಾವು ಗೆಲ್ಲಬೇಕು. ಆ ಮೊಬೈಲ್ನಲ್ಲಿ ಈಶ್ವರಪ್ಪ ಭಾಷಣ ಮಾಡೋದು ರೆಕಾರ್ಡ್ ಆಗ್ಬಿಟ್ಟದೆ. ಏನಂತ ಹೇಳ್ತಾರೆ ಗೊತ್ತಾ ಈಶ್ವರಪ್ಪ? ನೋಡ್ರಿ, ನಾವು ಏನು ಮಾಡಿಲ್ಲ ನಿಜ, ಆದರೂ ಸುಳ್ಳು ಪಳ್ಳು ಏನಾರು ಹೇಳ್ಬೇಕ್ರಿ ಅಂತ ಏನಂತ ಜನಗಳು ತಲೆ ಕೆಡಿಸ್ಬೇಕು. ಈ ತರ ಸುಳ್ಳು ಪಳ್ಳು ಹೇಳ ನಾಯಕರುಗಳಿಗೆ ಅಧಿಕಾರ ಕೊಡಬೇಕೇನ್ರಿ? ಮತ್ತೆ ಕೊಡಬಾರದು. ಬಿಜೆಪಿ ಅವರು ಮಾತಿಗೆ ಮರಳಾಗಬೇಡಿ, ಅವರು ಡೋಂಗಿಗಳು, ಸುಳ್ಳು ಹೇಳವರು, ಲೂಟಿ ಹೊಡೆಯವರು, ದಯಮಾಡಿ ಅವರು ನಂಬೇಡಿ. ನಮ್ಮ ಸರ್ಕಾರ ಕಳೆದ 4.5 ವರ್ಷದಲ್ಲಿ ಒಂದೇ ಒಂದು ಹಗರಣ ಇಲ್ಲ ನಮ್ಮ ಸರ್ಕಾರದ ಮೇಲೆ. ಹಗರಣ ಮುಕ್ತ ಸರ್ಕಾರವನ್ನ 4.5 ವರ್ಷದಲ್ಲಿ ಕೊಟ್ಟಿದ್ದೇವೆ ಅಂತಕ್ಕಂಥದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಗುರುಮಠಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಾಜು 500 ಕೋಟಿ ಮೊತ್ತದಲ್ಲಿ 35 ಕೆರೆ ತುಂಬುವ ಯೋಜನೆಗೆ ಚಾಲನೆ ನೀಡಿದ್ರು. ನಾವು ಅಭಿವೃದ್ಧಿ ಕಾರ್ಯಗಳನ್ನು ಇಟ್ಟುಕೊಂಡು ಚುನಾವಣೆಗೆ ಹೋದ್ರೆ ಬಿಜೆಪಿಗರು ನರೇಂದ್ರ ಮೋದಿ ಹೆಸರು ಹೇಳಿಕೊಂಡು ಚುನಾವಣೆಗೆ ಹೋಗ್ತಿದ್ದಾರೆ ಎಂದು ವ್ಯಂಗ್ಯವಾಡಿದ್ರು. ಈ ಬಿಜೆಪಿ ಅವರು ಬಹಳ ತಮಟೆ ಹೊಡ್ಕೊಂಡು ತಿರುಗಾಡ್ತಾ ಇದಾರಲ್ಲ, ಈಗ ಪರಿವರ್ತನ ರ್ಯಾಲಿ ಪರಿವರ್ತನ ರ್ಯಾಲಿ ಅಂತ. ಇಡೀ 5 ವರ್ಷದಲ್ಲಿ ಅವರು ಖರ್ಚು ಮಾಡಿದ್ದಂತ ಹಣ ಇಡೀ ಜಿಲ್ಲೆಗೆ 317 ಕೋಟಿ ಮಾತ್ರ. 317 ಕೋಟಿ ನಾವು ಬರೀ ಸುರಪುರ ಒಂದಕ್ಕೇನೆ 1530 ಕೋಟಿ. ಒಟ್ಟು ಜಿಲ್ಲೆಗೆ 2346 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿದ್ದೀವಿ. ಇನ್ನು ಶಹಾಪುರದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಸಿಎಂ ಸಚಿವರಾದ ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸಚಿವ ಬಿವಿ ನಾಯಕ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನು ಸಸಿಗಳಿಗೆ ನೀರು ಹಾಕುವ ಮೂಲಕ ಡೊಳ್ಳು ಬಾರಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹರ್ಷ ವ್ಯಕ್ತಪಡಿಸಿದರು. ಒಟ್ಟಿನಲ್ಲಿ ರಾಜ್ಯ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದಾದ್ಯಂತ ಅಭಿವೃದ್ಧಿ ಕಾರ್ಯಗಳಿಗೆ ಶಂಕುಸ್ಥಾಪನೆ ಮಾಡುವುದರ ಜೊತೆಗೆ ಚುನಾವಣೆಗೆ ಕಾರ್ಯಕರ್ತರನ್ನು ಸಿದ್ದಗೊಳಿಸುತ್ತಿದ್ದಾರೆ. ಕರ್ನಾಟಕದ ಭಾಗ್ಯವಿಧಾತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಯಾದಗಿರಿ ಜಿಲ್ಲಾಡಳಿತದ ಪರವಾಗಿ ಗೌರವಪೂರ್ವಕ ವಿಡಿಯೋ ಜರ್ನಲಿಸ್ಟ್ ಲಕ್ಷ್ಮೀಕಾಂತ್ ಲಿಂಗೇರಿ ಜೊತೆ ಎಂ ನೂರಪ್ಪ ನಗರೂರು, ಸುದ್ದಿ ಟಿವಿ, ಯಾದಗಿರಿ.